ಪಿ ಟಿ ಸಿ ಎಲ್ ಆ್ಯಕ್ಟ್ ಮತ್ತು ಪಿ ಟಿ ಸಿ ಎಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನಿದೆ ಇದರಲ್ಲಿ ಕೆಲವೊಂದು ಲೋಪದೋಷಗಳಿದೆ. ಪಿ ಟಿ ಸಿ ಎಲ್ ಆ್ಯಕ್ಟನ್ನು ತೊಗೊಬಂದು ಮಾತ್ರಕ್ಕೆ ಅದರಲ್ಲಿ ಎಲ್ಲವೂ ಸಮಂಜಸವಾಗಿದೆ ಅಂತ ಹೇಳಲಿಕ್ಕೆ ಬರೋಲ್ಲ. ಪಿ ಟಿ ಸಿ ಎಲ್ ಆ್ಯಕ್ಟ್ 1978 ಇದನ್ನು ಜಾರಿಗೆ ತರಲಾಯಿತು. ಇಂದಿರಾ ಗಾಂಧಿ ಪೀರಿಯಡಲ್ಲಿ ಇದು ಎಸ್ ಸಿ ಎಸ್ ಟಿ ಅವರಿಗೆ ಮಂಜೂರಾದಂಥ ಜಮೀನಿಗೆ ಸಂಬಂಧಪಟ್ಟಂತೆ ಅದನ್ನು ಬೇರೆ ಯಾರಿಗೂ ಪರಭಾರೆ ಮಾಡಬಾರ್ದು, ಮಾಡೋದು ತಪ್ಪು ಅಂತೇಳಿ ಈ ಒಂದು ಆ್ಯಕ್ಟನ್ನು 1978 ತಗೊಬರಲಾಯಿತು. ಈ ಒಂದು ಪ್ರಮುಖ ನಿಬಂಧನೆಯನ್ನು ಅದೇ ಆ್ಯಕ್ಟ್ನ ಸೆಕ್ಷನ್ 4 ಹಾಕಲಾಗಿದೆ. ಈ ಎಸ್ ಸಿ ಎಸ್ ಟಿ ಅವರು ಏನು ಪ್ರಾಪರ್ಟಿಯನ್ನು ತಗೊಂಡಿರ್ತಾರೆ ಅವರು ಯಾರಿಗೂ ಮಾರಾಟ ಮಾಡೋಂಗಿಲ್ಲ ಮತ್ತು ಯಾರೂ ತಗೊಳ್ಳೋಂಗಿಲ್ಲ ಇಫ್ ವಿತೌಟ್ ಪರ್ಮಿಷನ್, ಗೌರ್ಮೆಂಟ್ ಪರ್ಮಿಷನ್ ಅಂತೇಳಿ ಹಾಕಿರ್ತಾರೆ. ಸೊ ಇದರ ಅನ್ವಯ ಯಾವುದೇ ಒಂದು ವಿತೌಟ್ ಪರ್ಮಿಷನಲ್ಲಿ ತಗೊಂಡಿದ್ದರೆ ಅದನ್ನು ಹಿಂದಕ್ಕೆ ಪಡೆದುಕೊಳ್ಳೋದು ಕೂಡ ಅವಕಾಶ ಇದೆ. ಹೀಗಾಗಿ ತುಂಬ ಬಹಳಷ್ಟು ಜನ ಇದನ್ನು ಪಡ್ಕೊಂಡಿದ್ದಾರೆ. ಆದರೆ ಕೆಲವು ಕಕ್ಷಿದಾರರು ಮತ್ತು ನಮ್ಮ ಒಂದು ಚಾನೆಲ್ನಲ್ಲಿ ಇನ್ನು ಕೆಲವರು ಕಾಲ್ ಮಾಡಿ ಆಗ ಕೇಳ್ತಾ ಇರ್ತಾರೆ, ಈ ಆ್ಯಕ್ಟನ್ನು ತಂದಿದ್ದಾರಲ್ಲ ಇದರಿಂದ ತೊಂದರೆ ಆಗ್ತಾ ಇಲ್ವಾ ಅಥವಾ ಇದರಲ್ಲಿ ಲೋಪದೋಷಗಳಿಲ್ವಾ ಅಂತೇಳಿ. ಸೊ ಹಾಗಾಗಿ ಈ ಒಂದು ಪ್ರಮುಖವಾದಂಥ ಈ ಒಂದು ಎಪಿಸೋಡಲ್ಲಿ ಆ ಆ್ಯಕ್ಟು ಮತ್ತು ಅಮೆಂಡ್ಮೆಂಟ್ ಆ್ಯಕ್ಟ್ನಲ್ಲಿ ಏನು ಲೋಪದೋಷಗಳಿದೆ ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಈ ಆ್ಯಕ್ಟನ್ನು ಜಾರಿಗೆ ತಂದಾಗ ಇದು ಯಾವ ಕಾಲಮಿತಿ, ಎಲ್ಲಿಂದ ಇದನ್ನು ಜಾರಿಗೊಳಿಸಬೇಕು, ಯಾವಾಗಿಂದ ಅಪ್ಲೈ ಆಗುತ್ತೆ ಅನ್ನೋದನ್ನು ಸ್ಪೆಸಿಫಿಕ್ ಆಗಿ ಈ ಒಂದು ಪಿ ಟಿ ಸಿ ಎಲ್ ಆ್ಯಕ್ಟ್ನಲ್ಲಿ ಹೇಳಿರಲಿಲ್ಲ. ಸೊ ಹಾಗಾಗಿ ಮನಸ್ಸೋ ಇಚ್ಛೆ ಯಾವಾಗ ಬೇಕಾದ್ರೂ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದರು. ಇದು ಕೆಲವೊಂದು ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ 2017. ಆವಾಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದಂಥ ಸುಪ್ರೀಂ ಕೋರ್ಟ್ ಈ ಆ್ಯಕ್ಟ್ನಲ್ಲಿ ಹೇಳುತ್ತೆ, ಸೆಕ್ಷನ್ 5 ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ಕಾಲಮಿತಿಯನ್ನು ಅಂದರೆ ದಾವೆಯನ್ನು ಸಲ್ಲಿಸೋದಕ್ಕೆ ಅಥವಾ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವುದೇ ಒಂದು ಕಾಲಮಿತಿಯನ್ನು ಹೇಳಲಿಲ್ಲ. ಯಾವುದೇ ಒಂದು ಆ್ಯಕ್ಟ್ ಆದರೂ ಒಂದು ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಒಂದು ಕಾಲಮಿತಿಯನ್ನು ಏರಬೇಕು ಅಥವಾ ಅದರ ಬಗ್ಗೆ ಸಂಬಂಧಿಸಿದಂತೆ ಸೂಚಿಸಬೇಕು ಅಂತೇಳಿ ಅಲ್ಲಿ ಇರುವಂಥ ಲೋಪದೋಷವನ್ನು ಕಂಡುಹಿಡಿಯುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ 2023 ಕರ್ನಾಟಕ ಸರ್ಕಾರ ಒಂದು ಅಮೆಂಡ್ಮೆಂಟ್ ಬಿಲ್ಲನ್ನು ತೊಗೊಬಂದು ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಅದರ ಪ್ರಕಾರ ಪಿ ಟಿ ಸಿ ಎಲ್ ಆ್ಯಕ್ಟ್ನ ಸೆಕ್ಷನ್ 5(1)(c) ಕ್ಲಾಸ್ ಆಗಿ ಹೊಸದಾಗಿ ತಿದ್ದುಪಡಿಯನ್ನು ಸೇರಿಸ್ತಾರೆ. ಈ ತಿದ್ದುಪಡಿ ಬಿಲ್ಲಿನ ಅನ್ವಯ ಯಾವುದೇ ಕಾಲಮಿತಿಯ ಅವಶ್ಯಕತೆ ಇರಲ್ಲ. ಎಸ್ ಸಿ ಎಸ್ ಟಿ ಅವರಿಗೆ ಯಾವಾಗ ಬೇಕಾದ್ರೂ ಪ್ರಾಪರ್ಟಿ ಮಂಜೂರಾಗಿರಲಿ, ಅದರ ಯಾವಾಗ ಬೇಕಾದ್ರೂ ಅದನ್ನು ಅದಕ್ಕೆ ಸಂಬಂಧಪಟ್ಟ ವಾರಸುದಾರರು ಯಾವಾಗಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು, ಯಾವಾಗಲೇ ಮಾರಾಟ ಆಗಿರಲಿ, ಯಾವಾಗಲೇ ಮಂಜೂರಾಗಿರಲಿ, ಸಲ್ಲಿಸ್ಬೋದು ಅಂತೇಳಿ ಇದರಲ್ಲಿ ಹೇಳಿದ್ದಾರೆ. ಆದರೆ ಇಲ್ಲಿ ಒಂದು ಪ್ರಮುಖವಾದಂಥ ಒಂದು ಲೋಪದೋಷ ಇದೆ. ಏನು ಅಂತಂದರೆ ಸರ್ಕಾರ ಅಂತಂದರೆ ನಮ್ಮ ಭಾರತ ಸ್ವಾತಂತ್ರ್ಯ ಬಂದದ್ದು 1947 August 15 ಬಂದ ನಂತರದಲ್ಲಿ ಇರುವಂಥ ಈ ಸರ್ಕಾರಗಳು ನೀಡಿದ್ದಕ್ಕೆ ಅನ್ವಯ ಆಗುತ್ತಾ, ಅಥವಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂಥ ಬ್ರಿಟಿಷ್ ಸರ್ಕಾರ ಅಥವಾ ಅದಕ್ಕಿಂತ ಪೂರ್ವದಲ್ಲಿ ರಾಜ ಮಹಾರಾಜರುಗಳು ನೀಡಿದಂಥದ್ದು ಇವುಗಳಿಗೆ ಅನ್ವಯ ಆಗುತ್ತಾ ಅನ್ನೋದು ಈ ಒಂದು ಕಾಯ್ದೆಯಲ್ಲಾಗಲಿ ಅಮೆಂಡ್ಮೆಂಟಲ್ಲಾಗಲಿ ಸಂಪೂರ್ಣವಾಗಿ ಎಲ್ಲೂ ಇಲ್ಲ. ಈ ವಿಚಾರವಾಗಿ ನಾವು ನೋಡೋದಾದರೆ ಇದು ಒಂದು ಗೊಂದಲಮಯವಾಗಿರುವಂಥದ್ದು. ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ ಈಗ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಕೆಲವರಿಗೆ ಜಮೀನುಗಳು ಸಿಕ್ಕಿರುತ್ತೆ ಬ್ರಿಟಿಷ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಅದಕ್ಕಿಂತ ಹಿಂದೆ ರಾಜ ಮಹಾರಾಜರ ಕಾಲದಲ್ಲೂ ಕೂಡ ಜಮೀನುಗಳು ಮಂಜೂರಾಗಿರುತ್ತೆ ಅಥವಾ ನೀಡಿರ್ತಾರೆ. ಈ ಯಾವುದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಅನ್ವಯ ಮಾಡ್ಕೋಬೇಕು, ಎಲ್ಲಿಂದ ಸ್ಪೆಸಿಫಿಕ್ ಆಗಿ ಎಲ್ಲಿಂದ ಮಂಜೂರು ಆಗಿದ್ದಕ್ಕೆ ಆಗಬೇಕು, ಸ್ವತಂತ್ರ ಬಂದ 1947 August 15 ಸ್ವತಂತ್ರ ಬಂದ ಮೇಲೆ ನಮ್ಮ ಸ್ವತಂತ್ರ ಭಾರತ ರಚನೆ ಆದ ನಂತರದಲ್ಲಿ ಸರ್ಕಾರಗಳು ನೀಡಿರುವಂಥ ಜಮೀನಿಗೆ ಇದನ್ನು ಅನ್ವಯ ಮಾಡ್ಕೋಬೇಕಾ ಅಥವಾ ಅದಕ್ಕಿಂತ ಹಿಂದೆ ಇದ್ದಂಥ ಇದಕ್ಕೆ ಅನ್ವಯ ಮಾಡ್ಕೋಬೇಕಾ ಅನ್ನೋದು ಇಲ್ಲಿ ಈಗಲೂ ಗೊಂದಲವಾಗಿರುವಂಥದ್ದು. ಅಥವಾ ಆ ರೀತಿ ಅನ್ವಯ ಮಾಡ್ಕೊಳಕ್ಕೆ ಹೋದರೆ ಬ್ರಿಟಿಷ್ ಸರ್ಕಾರದವ್ರಿಗೂ ಅದು ಅಪ್ಲೈ ಆಗುತ್ತಾ, ಅಥವಾ ಅದಕ್ಕಿಂತ ಹಿಂದೆ ಹೋದಾಗ ರಾಜ ಮಹಾರಾಜರ ಕಾಲದಲ್ಲಿ ನೀಡಿದಂಥ ಆ ಪ್ರಾಪರ್ಟಿಗಳಿಗೂ ಅನ್ವಯ ಆಗುತ್ತಾ ಅನ್ನೋದು ಇಲ್ಲಿ ಸಂಪೂರ್ಣವಾಗಿ ಗೊಂದಲಮಯವಾಗಿರುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ಸರ್ಕಾರ ಆಗಲಿ ಯಾರಾದರೂ ಇದನ್ನು ಸ್ಪೆಸಿಫಿಕ್ ಆಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಿತಿಯನ್ನು ಹೇರಬೇಕು, ಎಲ್ಲಿಂದ ಮಂಜೂರಾಗಿರೋದಕ್ಕೆ ಅನ್ವಯ ಆಗುತ್ತೆ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಈ ವಿಚಾರವಾಗಿ ಚಾಲೆಂಜ್ ಮಾಡ್ಬೋದಾಗಿದೆ, ಯಾವುದೇ ಒಂದು ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡಿದಾಗ ಇದರ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ.
ಸೊ ಅದೇ ರೀತಿ 2017 ಕಾಲಮಿತಿಗೆ ಸಂಬಂಧಿಸಿದಂತೆ ಚಾಲೆಂಜ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಇದನ್ನು ಪರಿಗಣಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಿತಿ ಇರಬೇಕು ಅಂತ ಹೇಳಿ ನಿರ್ದೇಶನ ನೀಡಿತ್ತು. ಅದರ ಅನ್ವಯ ನಮ್ಮ ಕರ್ನಾಟಕ ಸರ್ಕಾರ 2023 ಅಮೆಂಡ್ಮೆಂಟ್ ಬಿಲ್ಲನ್ನು ತಗೋಬತ್ತು. ಸೊ ಆ ಬಿಲ್ನಲ್ಲಿ ಈ ಒಂದು ಅಂಶವನ್ನು ಸೇರಿಸಿದರೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿರ್ತಾ ಇತ್ತು. ಸೊ ಅದು ಸೇರಿಸದೇ ಇರೋದ್ರಿಂದ ಅದು ಈ ಒಂದು ಆ್ಯಕ್ಟ್ನಲ್ಲಿರುವಂಥ ಒಂದು ಲೋಪದೋಷ ಅಂತ ಹೇಳ್ಬೋದಾಗಿದೆ. ಸೊ ಹಾಗಾಗಿ ಈ ಲೋಪದೋಷವನ್ನು ಯಾರು ಬೇಕಾದ್ರೂ ಚಾಲೆಂಜ್ ಮಾಡ್ಬೋದಾಗಿರುತ್ತೆ. ಸೊ ನೀವಿನ್ನೂ ನಮ್ಮ ಒಂದು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಒಂದು ಹೆಚ್ಚಿನ ಒಂದು ಕಾನೂನಿನ ಅರಿವಿನ ವೀಡಿಯೋಗಳು ನಿಮಗೆ ಮೊದಲು ತಲುಪುವಂತಾಗಲಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.